ಸುಖಿನೋಭವತ್ತು. ಯೋಗ ಗುರು ಕೆ ವಿ ಮಹದೇವ್. ವಾತಾವರಣದ ಬದಲಾವಣೆಯಿಂದ ಕೆಲವೊಮ್ಮೆ ಶೀತ, ನೆಗಡಿ, ಕೆಮ್ಮು ನಮಗೆ ಗೊತ್ತಿಲ್ಲದ ಹಾಗೆ ಬಂದುಬಿಡ್ತದೆ. ಇದು ಮನೆಯಲ್ಲಿ ಒಬ್ಬರಿಗೆ ಬಂದರೆ ಸಾಕು, ಸುಲಭವಾಗಿ ಎಲ್ಲರಿಗೂ, ನಮ್ಮ ಸುತ್ತಮುತ್ತಲಿರುವಂಥವ್ರಿಗೆ, ನಮ್ಮ ಮನೆಯಲ್ಲಿರುವಂತಹ ಎಲ್ಲರಿಗೂ ಕೂಡ ಇದು ಒಂದು ಸೋಂಕು ರೋಗದ ರೀತಿಯಾಗಿ ಹರಡಿಬಿಡುತ್ತೆ. ಅದು ಶಾಲೆಗೆ ಹೋಗುವಂತಹ ಮಕ್ಕಳು ನಮ್ಮ ಮನೆಯಲ್ಲಿ ಇದ್ದರೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಏಕೆಂದರೆ ಮಕ್ಕಳು ಶಾಲೆಗೆ ಹೋಗಿ ಅಲ್ಲೂ ಕೂಡ ಅವು ಕೆಮ್ಮದಾಗ, ಸೀಂದಾಗ ಮತ್ತು ಅಕ್ಕಪಕ್ಕದಲ್ಲಿರುವಂತಹ ಮಕ್ಕಳಿಗೆಲ್ಲ ಈ ಒಂದು ಸೋಂಕು ಹರಡುವುದು ಬೇಗನೆ ಅಕ್ಕಪಕ್ಕದ ಮಕ್ಕಳಿಗೆಲ್ಲ ಕೂಡ ಈ ಸೋಂಕು ಬೇಗನೆ ಹರಡುತ್ತೆ. ಅಥವಾ ಬೇರೆ ಮಕ್ಕಳಿಗೆ ಈ ಶೀತ, ನೆಗಡಿ, ಕೆಮ್ಮು ಇದ್ದರೆ ಅಂತಹ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದರೆ ನಮ್ಮ ಮಕ್ಕಳಿಗೂ ಕೂಡ ಇದು ಬೇಗನೆ ಹರಡಿಬಿಡುತ್ತದೆ. ಅದರಲ್ಲೂ ಇನ್ನು ಶೀತ, ಕೆಮ್ಮು, ಕಫ ಇದ್ದರೆ ಇದು ತುಂಬ ಕಷ್ಟಕರವಾದಂತಹ ಒಂದು ವೇದನೆಯನ್ನು ಮಕ್ಕಳು ಅನುಭವಿಸಬೇಕಾಗ್ತದೆ. ಅದಕ್ಕೋಸ್ಕರ ಇಂತಹ ಸಮಸ್ಯೆ ಯಾರಿಗೆ ಇದ್ದರೂ ಕೂಡ ಈ ಸಮಸ್ಯೆಗೆ ಪರಿಹಾರವನ್ನು ನಾನು ಈ ದಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈಗ ನಾನು ಹೇಳುವಂತಹ ವಿಧಾನವನ್ನು ಅನುಸರಿಸಿ ಮನೆಯಲ್ಲೇ ಕುಳಿತು ಮನೆಯಲ್ಲೇ ಸಿಗುವಂತಹ ಔಷಧಿಗಳನ್ನು ಬಳಸಿ ಈ ಕಫದ ಸಮಸ್ಯೆಯನ್ನು ನೀವು ಪರಿಹಾರ ಮಾಡ್ಕೋಬಹುದು. ಆದ್ದರಿಂದ ಈ ವಿಡಿಯೋ, ಇವತ್ತಿನ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ. ಸೊ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ. ನೀವು ಹೀಗೆ ಮಾಡುವುದರಿಂದ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ. ಪ್ರತಿದಿನವೂ ಒಂದೊಂದು ಉಪಯುಕ್ತ ಮಾಹಿತಿಗಳ ಬಗ್ಗೆ ತಮಗೆ ನಮ್ಮ ವಿಡಿಯೋಗಳು ಸಿಗುತ್ತಲೇ ಇರ್ತವೆ. ನೀವು ಅರ್ಧ ಚಮಚ ಬ್ಲ್ಯಾಕ್ ಸಾಲ್ಟನ್ನು ತೆಗೆದುಕೊಳ್ಳಿ. ಅರ್ಧ ಚಮಚ ಬ್ಲ್ಯಾಕ್ ಸಾಲ್ಟ್ ಒಂದು ಪ್ಲೇಟ್ಗೆ ಒಂದು ಅರ್ಧ ಚಮಚ ಅಂದರೆ ಅರ್ಧ ಸ್ಪೂನ್ ಬ್ಲ್ಯಾಕ್ ಸಾಲ್ಟನ್ನು. ಈ ಬ್ಲ್ಯಾಕ್ ಸಾಲ್ಟ್ ಮಾರ್ಕೆಟ್ನಲ್ಲಿ, ಗ್ರಂಥಿಕೆ ಅಂಗಡಿಗಳಲ್ಲಿ ಮತ್ತು ನಿಮಗೆ ಗ್ರಾಸರಿ ಶಾಪ್ನಲ್ಲೂ ಸಿಗುತ್ತದೆ. ನೀವು ಸುಲಭವಾಗಿ ಮನೆಯಲ್ಲೇ ಮದ್ದನ್ನು ಮಾಡಿಕೊಳ್ಳಬಹುದು. ನಂತರ ನಾವು ಅದಕ್ಕೆ ಸೇರಿಸಬೇಕಾಗಿರೋದು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ. ಈ ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆಯನ್ನು ನಮ್ಮ ಅಜ್ಜಿಂದಿರು ಕೂಡ ಅಥವಾ ನಮ್ಮ ಆಯುರ್ವೇದದಲ್ಲಿ ತುಂಬ ಹಳೆಯ ಕಾಲದಿಂದನೂ, ತುಂಬ ನೂರಾರು ವರ್ಷಗಳಿಂದನೂ ಇದನ್ನು ಕೋಲ್ಡ್ ಆ್ಯಂಡ್ ಕಾಫ್ಗೆ ಬಳಸ್ತಾ ಬಂದಿದ್ದಾರೆ. ಇದೆರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹೀಗೆ ಬ್ಲ್ಯಾಕ್ ಸಾಲ್ಟ್ ಮತ್ತು ಸಾಸಿವೆ ಎಣ್ಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ನಿಮ್ಮ ಕೈಗೆ ಅಂದರೆ ನಿಮ್ಮ ಈ ಮುರುಳು ಬೆಳೆಗಳನ್ನು ಹದ್ದಿ ಅದನ್ನು ತೆಗೆದುಕೊಂಡು ನಿಮ್ಮ ಹಣೆಯ ಭಾಗ ಮತ್ತು ಎಲ್ಲೆಲ್ಲಿ ನಿಮಗೆ ಕಾಫ್ ಅನಿಸುತ್ತೆ, ಈ ಗಂಟಲಿನ ಭಾಗ, ಈ ಪೆಕ್ಕೆ ಎಲುಬುಗಳ ಭಾಗ, ಎದೆಯ ಭಾಗ ಹಾಗೂ ಹೀಗೆ ಎದೆಯ ಭಾಗಕ್ಕೆ, ಗಂಟಲಿನ ಭಾಗಕ್ಕೆ, ಕುತ್ತಿಯ ಭಾಗಕ್ಕೆ ಮತ್ತು ಹಣೆಯ ಭಾಗಕ್ಕೆ, ಈ ಮೂಗಿನ ಭಾಗಕ್ಕೆ, ಸೈನಸ್ ಅಂದರೆ ಎಲ್ಲಿ ಕಫ ಸೇರಿಕೊಂಡಿದೆ ಈ ಎಲ್ಲ ಭಾಗಕ್ಕೂ ಕೂಡ ಚೆನ್ನಾಗಿ 2 ನಿಮಿಷಗಳ ಕಾಲ, ಮತ್ತು ಕೈಗಳಿಗೂ ಕೂಡ ಕಾಲುಗಳಿಗೂ ಕೂಡ ನೀವು ಇದನ್ನು ಜಾಸ್ತಿ ಮಾಡಿಕೊಂಡ್ರೆ ಚೆನ್ನಾಗಿ 2 ನಿಮಿಷಗಳ ಕಾಲ ಅದನ್ನು ಹಚ್ಚಿ ಚೆನ್ನಾಗಿ ಅಂದರೆ ಪೂರ್ತಿಯಾಗಿ ಮಸಾಜ್ ಮಾಡಬೇಡಿ, ಮೀಡಿಯಮ್ ಆಗಿ ಮಸಾಜ್ ಮಾಡಿ. ಈ ಮಸ್ಟರ್ಡ್ ಆಯಿಲ್ನಲ್ಲಿ ಹೀಟಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಹೀಗೆ ನೀವು ಎದೆಗೆ, ಕುತ್ತಿಗೆ, ಮೂಗಿನ ಭಾಗ, ಹಣೆಯ ಭಾಗ, ಈ ಗಂಟಲಿನ ಭಾಗ, ಪೆಕ್ಕೆಲುಬುಗಳ ಭಾಗ, ಎಲ್ಲೆಲ್ಲಿ ಕಫ ಕಟ್ಟಿರುತ್ತೆ ನಿಮಗೆ ಜಾಸ್ತಿ ಇದ್ರೆ ಹೇಳಿದಾಗೆ ಕೈ ಕಾಲುಗಳ ಭಾಗಕ್ಕೆ, ಬೆನ್ನಿಗೆ, ಎಲ್ಲ ಕಡೆ ನೀವು 2 ನಿಮಿಷಗಳ ಕಾಲ ಮಸಾಜ್ ಮಾಡ್ತಾ ಬಂದರೆ ನಿಮಗೆ ಕಫ ಎಲ್ಲೆಲ್ಲಿ ಕಟ್ಟಿಕೊಂಡಿರುತ್ತೆ ಈ ಎಲ್ಲದ ಕಫದ ಸಮಸ್ಯೆ ಪರಿಹಾರ ಆಗುತ್ತದೆ. ಈ ರೀತಿ ನೀವು ಮಾಡಬೇಕಾದಂತಹ ಸಮಯ ರಾತ್ರಿ ನೀವು ಮಲಗುವಾಗ ಮಾಡಿಕೊಳ್ಳಿ. ಚೆನ್ನಾಗಿ ಯಾರ ಕೈಲಾದರೂ ಬೇರೆಯವ್ರ ಕೈಲಿ ಚೆನ್ನಾಗಿ ಎಲ್ಲ ಕಡೆ ಮಸಾಜ್ ಮಾಡಿಸ್ಕೊಂಡು ಆನಂತರ ಒಂದು ಬ್ಲ್ಯಾಂಕೆಟ್ ಅಂದರೆ ಕಂಬಳಿ ಅಥವಾ ಬೆಡ್ಶೀಟ್ನ ಒಸ್ಕೊಂಡು ಆರಾಮಾಗಿ ಮಲಗಿಬಿಡಿ. ನಿಮಗೆ ಮೊದಲೇ ಶೀತ, ಕೆಮ್ಮು, ನೆಗಡಿ, ಕಫ ಆಗಿದೆ, ಆದ್ದರಿಂದ ಯಾವುದೇ ಕಾರಣಕ್ಕೂ ಎಸಿ ರೂಮ್ನಲ್ಲಿ ಮಲಗಬಾರ್ದು, ಫ್ಯಾನ್ ಅಂತೂ ಹಾಕ್ಕೊಳ್ಳೇಬಾರ್ದು. ಹಾಗೆ
ತಣ್ಣನೆ ಆಹಾರವನ್ನ ಸೇವಿಸಬಾರದು, ಬಿಸಿ ಬಿಸಿಯಾದ ಆಹಾರವನ್ನ ಸೇವಿಸಬೇಕು, ಬಿಸಿ ನೀರನ್ನೇ ಕುಡಿಬೇಕು, ತಣ್ಣೀರನ್ನ ಕುಡಿಬಾರದು. ಮುಖ ತೊಳಿಬೇಕಾದ್ರೆ, ಕೈಕಾಲು ತೊಳಿಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೂ ಕೂಡ ಬಿಸಿ ನೀರನ್ನೇ ಬಳಸಬೇಕು. ಮಕ್ಕಳಿಗಾಗಿರ್ಬೋದು, ದೊಡ್ಡರಿಗಾಗಿರ್ಬಹುದು, ಪದೇ ಪದೇ ನೀವು ಈ ಸೋಂಕು ಇದ್ದಾಗ ಕಣ್ಣು, ಮೂಗು, ಕಿವಿ, ಬಾಯಿಗಳನ್ನು ಮುಟ್ತಾ ಇರಬಾರ್ದು. ಹಾಗೆ ಆರೋಗ್ಯಕರವಾದಂತಹ ಶುದ್ಧವಾದಂತಹ ಆಹಾರ ಕ್ರಮವನ್ನು ರೂಢಿಸಿಕೊಳ್ಳಿ. ನೀವು ಈಗ ನಾನು ಮೇಲೆ ಮೊದಲು ಹೇಳಿದಂತಹ ಔಷಧಿಗಳನ್ನು 3 ದಿವಸ ಪ್ರತಿದಿನ ತಪ್ಪದೆ ಮಾಡಿ ನೋಡಿ. ನಿಮ್ಮ ಕಫದ ಸಮಸ್ಯೆ, ಕೆಮ್ಮು, ನೆಗಡಿ, ತಲೆನೋವು, ಕಫದ ಸಮಸ್ಯೆ ಖಂಡಿತ 3 ದಿನದಲ್ಲಿ ಶಮನವಾಗುತ್ತದೆ. ನಿಮಗೆ ಉತ್ತಮವಾದಂತಹ ಫಲಿತಾಂಶ ಗ್ಯಾರಂಟಿ ಸಿಗುತ್ತದೆ. ಇದು ವೆರಿ ಸಿಂಪಲ್ ಹೋಮ್ ರೆಮಿಡಿ, ನೀವು ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂತಹ ರೆಮಿಡೀಸ್. ಈ ತರಹ ಉಪಯುಕ್ತ ಮಾಹಿತಿಗಳು ಮತ್ತು ವಿಡಿಯೋಗಳು ಪ್ರತಿದಿನ ನಿಮಗೆ ನಮ್ಮ ಚಾನಲ್ನಿಂದ ಸಿಗುತ್ತಿರ್ತವೆ. ಬರೀ ಮನೆಯಲ್ಲೇ ಮದ್ದಲ್ಲ, ಯೋಗಾಸನಗಳು, ಯೋಗ ಮುದ್ರೆಗಳು, ಮೆಡಿಟೇಷನ್ನು, ಮನೆಯಲ್ಲೇ ಮದ್ದು, ಪ್ರಾಣಾಯಾಮ, ಇದೆಲ್ಲದರ ಬಗ್ಗೆ ಹಾಗೂ ಇನ್ನೂ ಹಲವಾರು ಉಪಯುಕ್ತ ಮಾಹಿತಿಗಳು, ಔಷಧೀಯ ಗುಣಗಳುಳ್ಳ ತರಕಾರಿಗಳು, ಔಷಧೀಯ ಗುಣಗಳುಳ್ಳ ಸೊಪ್ಪುಗಳು, ಔಷಧೀಯ ಗುಣಗಳುಳ್ಳಂತಹ ಇನ್ನು ಹಲವಾರು ಔಷಧಿಗಳ ಬಗ್ಗೆ ಹಾಗೂ ಪ್ರಾಣಾಯಾಮ, ಮೆಡಿಟೇಷನ್ನು, ಆಕ್ಯುಪ್ರೆಸರ್, ಆಕ್ಯುಪಂಕ್ಚರ್, ಮರಮ ಚಿಕಿತ್ಸೆ, ಇದೆಲ್ಲದರ ಬಗ್ಗೆ ನಮ್ಮ ವಿಡಿಯೋದಲ್ಲಿ ನಿಮಗೆ ಉತ್ತಮವಾದ ಮಾಹಿತಿ ಸಿಗುತ್ತದೆ. ನಿಮಗೆ ಇದು ಸಿಗಬೇಕು ಅಂದರೆ ಮತ್ತೊಮ್ಮೆ ಹೇಳ್ತೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ ಮೇಲೆ ಹಾಲ್ ಅಂತ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಗಳು, 250ಕ್ಕೂ ಹೆಚ್ಚು ವಿಡಿಯೋಗಳ ನೋಟಿಫಿಕೇಷನ್ ಹಾಗೂ ಮುಂದೆ ಬರತಕ್ಕಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲೇ ನೀವು ನೋಡಬಹುದು, ಇದರ ಪ್ರಯೋಜನವನ್ನು ಪಡ್ಕೊಳ್ಬಹುದು. ಸರ್ವಜನೋ ಸುಖಿನೋ ಭವತ್ತು. ಯೋಗ ಗುರು ಕೆ ವಿ ಮಹಾದೇವ್. ಓಂ ಗುರುಭ್ಯೋ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.